ग्राम आराध्य दैव बसवण्ण देवर जात्रे रद्दु हौदु कलबुर्गी जिले चिंचोली तालूकिन ऐनोळ्ळि ग्रामद भक्तर आराध्य दैव हागू सकल जनर भावैक्यत केंद्रवेंदे प्रसिद्ध पडेदिरुव बसवण्ण देवर जात्रे रद्दागिदे। देशदल्लि कोरोना महामारी व्यापिसिदरिंद सरकारद आदेशदंते यावुदे कारणक्कू जन सेरबारदु सामाजिक अंतर कायदुकोळ्ळबेकेंदु मेलाधिकारिगळ सूचनेगळ मूलक नावु ई जात्रेयन्नु रद्दु माडिद्देवेंदु जात्रा समितिय मुख्यस्थरद भीमशेट्टि मुरडा रामय्य ಕುಡಂಬಲ್ ಬಸವರಾಜ ಪುಣ್ಯಶೆಟ್ಟಿ ಶರಣು ಪುಣ್ಯಶೆಟ್ಟಿ ಸೇರಿದಂತೆ ಇತರರು ನಮ್ಮ ವಾಹಿನಿಗೆ ತಿಳಿಸಿದರು। ಏತನ್ಮಧ್ಯೆ ಸುಲೇಪೇಟ್ನ ಗ್ರಾಮದಲ್ಲಿಯೂ ಕೂಡ ವೀರಭದ್ರೇಶ್ವರ ಜಾತ್ರೆಯಲ್ಲೂ ಕೂಡ ರದ್ದು ಮಾಡಲಾಗಿದೆ ಎಂದು ಗ್ರಾಮಸ್ಥರಾದ ಬಸವರಾಜ ಸಜ್ಜನ ಶೆಟ್ಟಿ ರುದ್ರ ಶೆಟ್ಟಿ ಪಡ ಶೆಟ್ಟಿ ಮಹೇಶ್ ವೇಮಳಗಿ ವೈಜನಾಥ್ ದಾದಿ ತಿಳಿಸಿದ್ದಾರೆ। ಅದರಂತೆ ಚಿಂಚೋಳಿ ಸೇರಿದಂತೆ ಇತರೆ ಹಳ್ಳಿಗಳಲ್ಲಿನ ಈ ಸಂದರ್ಭದಲ್ಲಿ ಅನೇಕ ಜಾತ್ರೆಗಳು ನಡೆಯುತ್ತಿದ್ದವು ಅವೆಲ್ಲವುಗಳನ್ನು ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ತಿಳಿಸಿದರು। ಏನೇ ಇರಲಿ ಈ ಮಹಾಮಾರಿಯಿಂದ ವಿವಿಧ ಗ್ರಾಮಗಳಲ್ಲಿ ನಡೆಯಬೇಕಾಗಿದ್ದ ಜಾತ್ರೆಗಳು ಹಾಗೂ ಊರುಸುಗಳು ಸಾರ್ವಜನಿಕರು ರದ್ದು ಮಾಡಿ ಸರ್ಕಾರದ ಆದೇಶ ಪಾಲನೆ ಮಾಡುತ್ತಿರುವುದು ಸ್ವಾಗತಾರ್ಹ। ವರದಿ ಶೇಖ್ ಭಕ್ತಿಯರ್ ಜಾಗಿರ್ದಾರ್ E7 ನ್ಯೂಸ್ ಚಿಂಚೋಳಿ। ಯಾರು ಬರ್ತಾ ಇಲ್ಲ ಸರ್ ಬಂದವರಿಗೆ ಏನು ಹೇಳ್ತಾ ಇದ್ದೀರಿ ಸರ್? ಬಂದವರಿಗೆ ಕೊರೋನಾ ಪ್ರಾಬ್ಲಮ್ ಹಿಂಗಾಗಿ ಎಲ್ಲ ಒಬ್ರಿಗೊಬ್ರಿಗೆ ಅಂಟುವಂಥದ್ದು ಅದಕ್ಕೆ ಯಾರು ನೋಯ್ದೆ ಕೂಡ ಏನು ಇಲ್ಲ ನಾಗಿಲಿಂದ ಆದೇಶ ಅಂತೇಳಿ ನಾವೆಲ್ಲರಿಗೂ ತಿಳಿಸಿ ಹೇಳಿ ವಾಪಸ್ ಕಳಿಸಿದ್ದೆ ಸರ್। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಗ್ರಾಮದಲ್ಲಿ ಬಸವಣ್ಣದೇವರ ಜಾತ್ರೆಯ ಮಾಡಬೇಕಾಗಿತ್ತು। ಈ ದೇಶದಲ್ಲಿ ಬಂದಂಥ ಒಂದು ಕೆರನಗೋಸ್ಕರವಾಗಿ ನಮ್ಮ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಯವರ ಒಂದು ಆದೇಶದ ಪ್ರಕಾರ ನಾವು ಈ ವರ್ಷ ಇನ್ನೊಳ್ಳಿ ಗ್ರಾಮದಲ್ಲಿ ಬಸವಣ್ಣದೇವರ ಜಾತ್ರೆ ರದ್ದು ಮಾಡಿದ್ದೇವೆ। ಸಾರ್ವಜನಿಕರು ಕೂಡ ಗ್ರಾಮದಲ್ಲಿ ಟಮ್ ಟಮ್ಮ ಬಾರಿಸಿ ಯಾವುದೇ ಥರದ ಜಾತ್ರೆ ಮಾಡಬಾರ್ದು ದೇವಸ್ಥಾನದಲ್ಲಿ ಹೋಗಬಾರ್ದು ಅಂತಿಕೊಂಡು ಟಮ್ ಟಮ್ ಮಾಡಿಸಿದ್ದೇವೆ। ಅದೇ ರೀತಿಯಾಗಿ ಪೇಪರ್ನಲ್ಲೂ ಕೂಡ ಹಾಕಿಸಿದ್ದೇವೆ। ಆದ ಕಾರಣ ತಾವೆಲ್ಲರೂ ಗ್ರಾಮಸ್ಥರು ಕೂಡ ಈ ಒಂದು ಈ ವರ್ಷ ದೇವರನ್ನು ಧ್ಯಾನಿಸ್ಬೋದಾದರೂ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಆ ದೇವರ ಒಂದು ಪೂಜೆ ಮಾಡಿ ಆ ದೇವರಿಗೆ ನೈವೇದ್ಯ ಹಿಡಿದು ಅಲ್ಲೇ ಒಂದು ದೇವರ ಧ್ಯಾನ ಮಾಡಬೇಕಾಗಿ ಗ್ರಾಮಸ್ಥರಲ್ಲಿ ನಾವೆಲ್ಲರೂ ಒಂದು ವಿನಯಪೂರ್ವಕವಾಗಿ ಕೇಳಿಕೊಂಡಿದ್ದೇವೆ। ಅದರಂತೆ ಗ್ರಾಮಸ್ಥರನ್ನು ಕೂಡ ತಾವೆಲ್ಲರೂ ಈ ಜಾತ್ರೆ ಮತ್ತು ಮುಂದಿನ ವರ್ಷ ನಾವು ವಿಜೃಂಭಣೆ ಮಾಡೋಣ। ಈ ವರ್ಷ ಒಂದು ದೇಶದ ಮಹಾಮಾರಿ ರೋಗಕ್ಕೋಸ್ಕರವಾಗಿ ಯಾರೂ ಒಂದು ಸಾಮಾಜಿಕ ಒಂದು ನಾವೇನು ಅಂತರ ಕೈಕೊಳ್ಳಬೇಕಾಗಿದೆ ಆದ ಕಾರಣ ಯಾರೂ ಒಂದು ಸಾಮೂಹಿಕವಾಗಿ ಒಂದೇ ಸ್ಥಳದಲ್ಲಿ ಕೂಡಬಾರ್ದು। ಅದರ ಸಲುವಾಗಿ ನಾವು ಒಂದು ಜಾತ್ರೆ ರದ್ದು ಮಾಡಿದ್ದೇವೆ। ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈ ಮಹಾಮಾರಿಯಿಂದ ಒಂದು ದೂರಾಗಿ ನಮ್ಮ ಗ್ರಾಮಕ್ಕೆ ಎಲ್ಲ ಒಳ್ಳೆಯ ರೀತಿಯಿಂದ ಎಲ್ಲ ಒಂದು ಸೌಕರ್ಯ ಸಿಕ್ಕಾಗ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಗೆ ಜಾತ್ರೆ ಆಚರಣೆ ಮಾಡಬೇಕಂತೇಳಿ ನಾವೆಲ್ಲರೂ ಒಂದು ಗ್ರಾಮಸ್ಥರು ಕೂಡಿ ನಿರ್ಧಾರ ಕೈಗೊಂಡಿದ್ದೇವೆ। ಅದರಂತೆ ಗ್ರಾಮಸ್ಥರು ಕೂಡ ಈ ಒಂದು ದೇವರ ಜಾತ್ರೆ ಬಗ್ಗೆ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ।